हाय फ्रेंड्स वेलकम टू मिस्टर मीडिया 2022 रिलीज़ मैंड्रेक हॉरर मूवियन्न ई दिन एक्सप्लेन माड्ता इद्दीनि। वीडियो तुंबा थ्रिलिंग आगिरुत्तदे, सो वीडियोन कोनेवरेगू नोडि। ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ। ಮೂವಿಯ ಮೊದಲ ಸೀನಲ್ಲಿ ನಾವು ವಾಂಡರಿಂಗ್ ಮ್ಯಾನ್ ಎನ್ನುವ ಕ್ರಿಯೇಚರ್ ಶಾನ್ ಎಂಬ ವ್ಯಕ್ತಿಯ ಕತ್ತಿಗೆ ಚೈನ್ ಹಾಕಿರುವುದನ್ನು ನೋಡ್ತೀವಿ। ಆಗ ಶಾನ್ ಮರದ ಬಳಿ ಇರುವ ಕೆಸರಿನಲ್ಲಿ ಏನನ್ನು ಹುಡುಕುತ್ತಿರುತ್ತಾನೆ। ಅವನು ಹುಡುಕುತ್ತಿರುವ ರೀತಿಯಿಂದ ನಮಗೆ ಅನ್ನಿಸುತ್ತೆ ಈತ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಈ ರೀತಿ ಹುಡುಕುತ್ತಿದ್ದಾನೆ ಎಂದು। ತುಂಬಾ ಸಮಯದ ನಂತರ ಅವನಿಗೆ ಆ ಕೆಸರಿನಲ್ಲಿ ಏನೋ ಸಿಗುತ್ತೆ, ಆದರೆ ಸಿಕ್ಕ ಅದರ ಕಿರುಚಾಟವನ್ನು ಕೇಳಲಾಗದ ಶಾನ್ ಅಲ್ಲಿಯೇ ಸತ್ತು ಹೋಗ್ತಾನೆ। ಆಗ ಅವನ ದೇಹವನ್ನು ವಾಂಡರಿಂಗ್ ಮ್ಯಾನ್ ಎಳೆದುಕೊಂಡು ಹೋಗುತ್ತೆ। ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಕ್ಯಾತಿ ಎಂಬ ಮಹಿಳೆ ಕಾಣ್ತಾಳೆ। ಈಕೆ ಸಿಂಗಲ್ ಮದರ್ ಆಗಿದ್ದು ಐರಿಷ್ನ ಪುಟ್ಟ ಟೌನ್ನಲ್ಲಿ ವಾಸವಿರ್ತಾಳೆ, ಹಾಗೆ ಈಕೆ ಪ್ರೊಬೇಷನ್ ಆಫೀಸರ್ ಆಗಿರ್ತಾಳೆ। ಜೈಲಿನಿಂದ ರಿಲೀಸ್ ಆಗಿ ಹೊರಬರುವ ಕೈದಿಗಳ ಬಗ್ಗೆ ಗಮನವಿಟ್ಟು ಅವರು ಯಾವ ರೀತಿ ಬದುಕುತ್ತಿದ್ದಾರೆ ಎಂದು ನೋಡಿಕೊಳ್ಳುವ ಕೆಲಸ ಮಾಡುತ್ತಿರುತ್ತಾಳೆ, ಅದು ಇವಳ ಕೆಲಸದ ಒಂದು ಭಾಗವಾಗಿರುತ್ತೆ। ಹಾಗಾಗಿ ಕ್ಯಾತಿ ಎಕ್ಸ್ ಪ್ರಿಸನರ್ ಆದ ಪೌಲ್ ಎಂಬಾತನ ಬಳಿ ಹೋಗ್ತಾಳೆ, ಅವನ ಜೊತೆ ಮಾತನಾಡಲು ಆಕೆ ಮುಂದಾದ ಕೂಡಲೇ ಅವನ ಜೊತೆ ಇದ್ದ ಒಬ್ಬ ಕೆಟ್ಟ ವ್ಯಕ್ತಿ ಕ್ಯಾತಿ ಮೇಲೆ ಅಟ್ಯಾಕ್ ಮಾಡ್ತಾನೆ। ಅದರಿಂದ ಅವಳ ಕೈಗೆ ಗಾಯವಾದಾಗ ಕ್ಯಾತಿ ಪೆಪ್ಪರ್ ಸ್ಪ್ರೇಯನ್ನು ಅವನ ಕಣ್ಣಿಗೆ ಸ್ಪ್ರೇ ಮಾಡ್ತಾಳೆ। ಆಗ ಅಲ್ಲಿಗೆ ಕ್ಯಾತಿಯ ಎಕ್ಸ್ ಹಸ್ಬೆಂಡ್ ಆದ ಜೇಸನ್ ಬರ್ತಾನೆ। ಸ್ನೇಹಿತರೆ, ಈತ ಪೊಲೀಸ್ ಆಫೀಸರ್ ಆಗಿರ್ತಾನೆ। ಬಂದ ಆತ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾನೆ। ಕ್ಯಾತಿಗೆ ಲ್ಯೂಕ್ ಎಂಬ ಮಗನಿರ್ತಾನೆ, ಆದರೆ ತನ್ನ ಅತಿಯಾದ ಕೆಲಸದಿಂದ ತನ್ನ ಮಗನ ಜೊತೆ ಹೆಚ್ಚು ಕಾಲ ಕ್ಯಾತಿಗಿರಲು ಆಗುತ್ತಿರುವುದಿಲ್ಲ। ಹಾಗಾಗಿ ಆಕೆ ಡಿವೋರ್ಸ್ ಆದ ತನ್ನ ಗಂಡನ ಮನೆಯಲ್ಲಿ ತನ್ನ ಮಗನನ್ನು ಬಿಟ್ಟು ಕೆಲಸಕ್ಕೆ ಹೋಗುತ್ತಿರುತ್ತಾಳೆ। ಜೇಸನ್ನ ಎರಡನೇ ಹೆಂಡತಿ ಗ್ರೇಸ್ ತುಂಬ ಒಳ್ಳೆಯವಳಾಗಿದ್ದು ಲೂಕ್ನನ್ನು ತನ್ನ ಮಗನ ರೀತಿಯೇ ನೋಡಿಕೊಳ್ಳುತ್ತಿರುತ್ತಾಳೆ, ಹಾಗೆಯೇ ಆಕೆಯು ಪ್ರೆಗ್ನೆಂಟ್ ಆಗಿರ್ತಾಳೆ। ನಂತರ ಕ್ಯಾತಿ ತನ್ನ ಆಫೀಸ್ಗೆ ಹೋದಾಗ ಅಲ್ಲಿನ ಹೆಡ್ ಆದ ಬೆಲ್ ಗಾಯವಾಗಿದ್ದ ಅವಳ ಕೈಗೆ ಬ್ಯಾಂಡೇಜ್ ಹಾಕ್ತಾನೆ। ಆಗ ಅಲ್ಲಿಗೆ ಬ್ಲಡಿ ಮೇರಿಯ ಫೈಲ್ ಎಂದು ಹೇಳುತ್ತಾ ಒಬ್ಬಾಕೆ ಬರ್ತಾಳೆ। ಆ ಫೈಲ್ನ ಜವಾಬ್ದಾರಿಯನ್ನು ಕ್ಯಾತಿಯೇ ತೆಗೆದುಕೊಳ್ಳಲು ಮುಂದಾದಾಗ ಬೆಲ್ ಅವಳಿಗೆ ಆ ಬ್ಲಡಿ ಮೇರಿಯ ಸ್ಟೋರಿ ಹೇಳ್ತಾನೆ। ಆಕೆಯ ಹೆಸರು ಮೇರಿ ಲೈಡ್ಲಾ, 20 ವರ್ಷದ ಜೈಲು ವಾಸವಾದ ಮೇಲೆ ಈಗ ರಿಲೀಸ್ ಆಗಿದ್ದಾಳೆ। ಈಕೆ ಕೊಡಲಿಯಿಂದ ತನ್ನ ಗಂಡನನ್ನು ಕೊಂದಳು, ಇವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ। ಈಕೆ ತುಂಬ ವಿಚಿತ್ರವಾಗಾಡುತ್ತಿದ್ದ ಕಾರಣ ಈ ಟೌನ್ನಲ್ಲೇ ಬ್ಲಡಿ ಮೇರಿ ಎಂದೇ ಫೇಮಸ್ ಆದಳು, ಹಾಗೆಯೇ ಇವಳು ಕೆಲ ರಿಚುವಲ್ನಲ್ಲಿ ಭಾಗಿಯಾಗಿದ್ದ ಕಾರಣ ಇವಳೆಂದರೆ ಟೌನ್ನವರಿಗೆ ಭಯವೆಂದು ಹೇಳ್ತಾನೆ। ಈ ಸ್ಟೋರಿಯನ್ನು ಕೇಳಿದ ಕ್ಯಾತಿ ಮೇರಿಯ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ಳುವೆ ಎಂದು ಫೈಲ್ ತೆಗೆದುಕೊಂಡು ಅವಳ ಮನೆಯ ಕಡೆ ಹೋಗುತ್ತಾಳೆ। ಹೋಗುವಾಗ ಅಲ್ಲಿಗೆ ಸಿಬ್ಲಿಂಗ್ಸ್ ಅಂದರೆ ಅಕ್ಕ ತಮ್ಮ ಕಾಣ್ತಾರೆ, ಇವರು ಆ ವಿಟ್ಚನ್ನು ನೋಡಬೇಕೆಂಬ ಕುತೂಹಲದಿಂದ ಅಲ್ಲಿಗೆ ಬಂದಿರುತ್ತಾರೆ। ಆಗ ಕ್ಯಾತಿ ಅವರಿಗೆ ಈ ಜಾಗ ಅಷ್ಟು ಸೇಫ್ ಅಲ್ಲವೆಂದು ಮನೆಗೆ ಹೋಗಲು ಹೇಳಿ ಮೇರಿಯ ಮನೆಗೆ ಬರ್ತಾಳೆ। ಆಗ ನಮಗೆ ಆ ಮಕ್ಕಳನ್ನು ವಾಚ್ ಮಾಡುತ್ತಿರುವ ವಾಂಡರಿಂಗ್ ಮ್ಯಾನ್ ಕಾಣ್ತಾನೆ। ಕ್ಯಾತಿ ಆ ಮನೆಗೆ ಬಂದಾಗ ಮನೆಯಲ್ಲಿದ್ದ ಮೇರಿಗೆ, ನಾನು ನಿಮ್ಮ ಸೂಪರ್ವೈಸ್ ಆಫೀಸರ್, ನನ್ನ ಪರ್ಮಿಷನ್ ಇಲ್ಲದೆ ನೀವು ಎಲ್ಲಿಗೂ ಹೋಗುವ ಹಾಗಿಲ್ಲವೆಂದು ಅವಳ ಕಾಲಿಗೆ ಲೊಕೇಶನ್ ಟ್ಯಾಗ್ ಅನ್ನು ಕಟ್ಟುತ್ತಾಳೆ। ಆಗ ಮೇರಿ ತನ್ನ ಸ್ಟೋರಿಯನ್ನು ಹೇಳ್ತಾಳೆ, ನನಗೆ ಲೈಫ್ ಸೆಂಟೆನ್ಸ್ ಕೊಟ್ಟಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಜೈಲಿನಲ್ಲಿಯೇ ಒಂದು ಮಗುವಿಗೆ ಜನ್ಮ ಕೊಟ್ಟೆ, ನಂತರ ಆ ಮಗುವನ್ನು ಸೋಷಿಯಲ್ ಸರ್ವಿಸ್ನವರಿಗೆ ಒಪ್ಪಿಸಬೇಕಾಯಿತು ಎಂದು ನೋವಿನಿಂದ ಅವಳಿಗೆ ಹೇಳ್ತಾಳೆ। ನಂತರ ಕ್ಯಾತಿ ಜೇಸನ್ನ ಮನೆಯಲ್ಲಿದ್ದ ತನ್ನ ಮಗನನ್ನು ಕರೆದುಕೊಂಡು ಮನೆಗೆ ಹೋಗ್ತಾಳೆ। ಇತ್ತ ಆ ಸಿಬ್ಲಿಂಗ್ಸ್ ಕಾಡಿನಲ್ಲಿ ನಡೆದಾಡಿಕೊಂಡು ಮೇರಿಯ ಮನೆಯ ಕಡೆ ಹೋಗ್ತಾರೆ, ಆದರೆ ಅಲ್ಲಿಗೆ ಬಂದ ವಾಂಡರಿಂಗ್ ಮ್ಯಾನ್ ಅವರನ್ನು ಕಿಡ್ನಾಪ್ ಮಾಡ್ತಾನೆ। ಮನೆಯಲ್ಲಿದ್ದ ಕ್ಯಾತಿ ಮೇರಿಯ ಬಗ್ಗೆ ರಿಸರ್ಚ್ ಮಾಡ್ತಾಳೆ, ಆಗ ಅವಳಿಗೆ ಕೆಲ ವಿಷಯಗಳು ತಿಳಿಯುತ್ತವೆ। ಮೇರಿ ಡೆವಿಲ್ನನ್ನು ವರ್ಷಿಪ್ ಮಾಡುತ್ತಿದ್ದಳು, ಹಾಗೆ ಹಲವಾರು ಡೆಮೋನಿಕ್ ರಿಚುವಲ್ಗಳ ಪ್ರಾಕ್ಟೀಸ್ ಅನ್ನು ಕೂಡ ಮಾಡುತ್ತಿದ್ದಳು. ಮಕ್ಕಳನ್ನು ಹೇಗೆ ಬಲಿ ಕೊಡಬೇಕು ಎನ್ನುವುದರ ಬಗ್ಗೆಯೂ ತಿಳಿದುಕೊಳ್ಳುತ್ತಿದ್ದ ಮೇರಿ ಹಾಗೆ ವಾಂಡರಿಂಗ್ ಮ್ಯಾನ್ನ ಬಗ್ಗೆಯೂ ತಿಳಿದುಕೊಳ್ಳುತ್ತಿದ್ದಳು ಎಂದು ರಿಸರ್ಚ್ನಿಂದ ಕ್ಯಾತಿಗೆ ಗೊತ್ತಾಗುತ್ತೆ. ಇತ್ತ ಜೇಸನ್ಗೆ ಟೌನ್ನಲ್ಲಿದ್ದ ಇಬ್ಬರು ಮಕ್ಕಳು ಮಿಸ್ ಆಗಿದ್ದಾರೆ ಎಂಬ ವಿಷಯ ಗೊತ್ತಾಗುತ್ತೆ. ಇದಕ್ಕೆ ಮೇರಿ ಕಾರಣವಿರಬಹುದಾ ಎಂಬ ಅನುಮಾನದಿಂದ ನೇರವಾಗಿ ಅವಳ ಮನೆಗೆ ಹೋಗ್ತಾನೆ. ಹೋಗಿ ಅವಳ ಮನೆಯನ್ನೆಲ್ಲ ಚೆಕ್ ಮಾಡ್ತಾನೆ. ಅಲ್ಲಿ ಅವನಿಗೆ ವಿಚಿತ್ರವಾಗಿರುವ ರಿಚುವಲ್ಗಳಿಗೆ ಸಂಬಂಧಪಟ್ಟಿರುವ ರೀತಿಯ ಡೆಕೋರೇಷನ್ಗಳು ಕಾಣುತ್ತವೆ. ಹಾಗೆ ಈಕೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡುತ್ತಿದ್ದಳು ಎಂದು ಗೊತ್ತಾಗುತ್ತೆ. ಆದರೆ ಅವನಿಗೆ ಮಕ್ಕಳು ಎಲ್ಲಿರಬಹುದು ಎಂಬ ಯಾವುದೇ ಕ್ಲೂ ಸಿಗದೆ ಹೋದಾಗ ಅಲ್ಲಿಂದ ಹೊರಬರ್ತಾನೆ. ಮರುದಿನ ಒಂದು ದೊಡ್ಡ ಟೀಮ್ ಮಕ್ಕಳನ್ನು ಹುಡುಕಾಡ್ತಾರೆ. ಆ ಟೀಮ್ನಲ್ಲಿ ಖ್ಯಾತಿ ಕೂಡ ಇರುತ್ತಾಳೆ. ಎಷ್ಟೇ ಹುಡುಕಿದರೂ ಮಕ್ಕಳು ಮಾತ್ರ ಅವರಿಗೆ ಸಿಗುವುದಿಲ್ಲ. ಬದಲಿಗೆ ಅವರಿಗೆ ಒಂದು ಡೆಡ್ ಬಾಡಿ ಕಾಣುತ್ತೆ. ಆ ಶವ ನಾವು ಮೂವಿಯ ಮೊದಲಲ್ಲಿ ನೋಡಿದ ಶಾನ್ದೆಂಬ ವ್ಯಕ್ತಿಯದಾಗಿರುತ್ತೆ. ಆ ಶವದ ಬಳಿಯ ಜೇಸನ್ಗೆ ಮೇರಿಯ ಮನೆಯಲ್ಲಿ ನೋಡಿದ ರೀತಿ ವುಡನ್ ಐಟಮ್ಸ್ಗಳು ಕಾಣುತ್ತವೆ. ಈ ಕೊಲೆಗೆ ಕಾರಣ ಮೇರಿಯ ಇರಬಹುದಾ ಎಂದರು. ಖ್ಯಾತಿ ಮಾತ್ರ ನಂಬುವುದಿಲ್ಲ. ಆಕೆ ಬದಲಾಗಿದ್ದಾಳೆ ಎಂದು ಹೇಳ್ತಾಳೆ. ಆಗ ನಮಗೆ ಮೇರಿ ತನ್ನ ಮಗನಾದ ಥಾಮಸ್ ಎನ್ನುವವನ ಜೊತೆ ಇರುವುದು ಕಾಣುತ್ತೆ. ಅಂದರೆ ಮೇರಿ ಖ್ಯಾತಿಗೆ ತನ್ನ ಮಗುವನ್ನು ಸೋಷಿಯಲ್ ಸರ್ವಿಸ್ನವರಿಗೆ ಕೊಟ್ಟೆ ಎಂದು ಹೇಳಿದ್ದು ಸುಳ್ಳು. ಹಾಗೆ ನಮಗೆ ಅಲ್ಲಿ ಆ ಸಿಬ್ಲಿಂಗ್ಸ್ ಕಾಣ್ತಾರೆ. ಅವರ ಮುಂದೆ ಮೇರಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ರಿಚುವಲ್ಗೆ ಪ್ರಿಪೇರ್ ಆಗುತ್ತಿರುತ್ತಾಳೆ. ನಂತರ ಆ ಮಕ್ಕಳನ್ನು ಕೊಂದು ಅವರ ಬ್ಲಡ್ಡನ್ನು ಕಲೆಕ್ಟ್ ಮಾಡಿಕೊಳ್ತಾಳೆ. ಈಗಾದ ಮರುದಿನವೇ ಸರ್ಚ್ ಟೀಮ್ಗೆ ಆ ಮಕ್ಕಳ ಶವಗಳು ಸಿಗುತ್ತವೆ. ಇವರ ಬಳಿಯೂ ವುಡನ್ ಐಟಮ್ಸ್ಗಳಿರುವುದರಿಂದ ಆ ಮಕ್ಕಳ ಫ್ಯಾಮಿಲಿ ಈ ಕೊಲೆಯನ್ನು ಮಾಡಿರುವುದು ಬ್ಲಡಿ ಮೇರಿಯೇ ಎಂದು ಫಿಕ್ಸ್ ಆಗ್ತಾರೆ. ಹಾಗೆ ಅವಳನ್ನು ಕೊಲ್ಲಲು ಅವರೆಲ್ಲ ಅವಳ ಮನೆಗೆ ಹೋಗ್ತಾರೆ. ಈ ವಿಷಯ ತಿಳಿದ ಖ್ಯಾತಿ ಕೂಡಲೇ ಜೇಸನ್ಗೆ ಕಾಲ್ ಮಾಡ್ತಾಳೆ. ಹೀಗೆ ಅವರೆಲ್ಲ ಮೇರಿಯ ಮನೆಗೆ ಬರುವಷ್ಟರಲ್ಲಿ ಅಲ್ಲಿ ಜೇಸನ್ ಇರ್ತಾನೆ. ಹಾಗೆ ಅವರೆಲ್ಲರನ್ನೂ ಕಳಿಸುತ್ತಾನೆ. ಆಗ ಜೇಸನ್ ಆ ಮಕ್ಕಳ ಸಾವಿಗೆ ಮೇರಿಯ ಕಾರಣವಿರಬಹುದು ಎಂದಾಗ ಆಗಲೂ ಖ್ಯಾತಿ ಮೇರಿ ಬದಲಾಗಿದ್ದಾಳೆ ಎಂದೇ ಹೇಳುತ್ತಾಳೆ. ಆಗ ಖ್ಯಾತಿ ಮೇರಿಯ ಮನೆಗೆ ಹೋಗಿ ನೀವು ಬೇರೆ ಕಡೆ ಹೋಗುವುದೇ ಸೂಕ್ತ ಎಂದು ಹೇಳಿದಾಗ ಮೇರಿ ಒಪ್ಪುವುದಿಲ್ಲ. ಅದೇ ಸಮಯದಲ್ಲಿಯೇ ಖ್ಯಾತಿಗೆ ಒಂದು ಬಕೆಟ್ ಕಾಣುತ್ತೆ. ಅದರಲ್ಲಿದ್ದ ರಕ್ತವನ್ನು ಖ್ಯಾತಿ ನೋಡಿ ಗಾಬರಿಯಾಗುವಾಗ ಅವಳ ಹಿಂದೆ ವಾಂಡರಿಂಗ್ ಮ್ಯಾನ್ ನಿಂತಿರುವುದು ನಮಗೆ ಕಾಣುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ನಮಗೆ ಪ್ರಜ್ಞೆ ತಪ್ಪಿರುವ ಖ್ಯಾತಿ ಕಾಣ್ತಾಳೆ. ಅವಳ ಕೈ ಕಾಲನ್ನು ಕಟ್ಟಿ ಹಾಕಿರ್ತಾರೆ. ಅಲ್ಲಿಯೇ ಇದ್ದ ಥಾಮಸ್ ಅವಳ ಕತ್ತೆಗೆ ಬೆಲ್ಟ್ ಕಟ್ಟಿ ಕೆಸರಿರುವ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ನಾವು ಮೂವಿಯ ಮೊದಲಲ್ಲಿ ನೋಡಿದ ಜಾಗ ಇದೇ ಆಗಿದೆ. ಆಗ ಬಂದ ಮೇರಿ ಅವಳಿಗೆ ಹೀಗೆ ಹೇಳ್ತಾಳೆ. ಖ್ಯಾತಿ, ನೀನೀಗ ಇಲ್ಲಿರುವ ಮ್ಯಾಂಡ್ರೆಕ್ ಅನ್ನು ಹುಡುಕಬೇಕು. ಅದು ಎಚ್ಚರವಾಗದಂತೆ ಬೇಗನೆ ಹುಡುಕಬೇಕು. ಅದೆಚ್ಚರವಾದರೆ ಅದರ ಕಿರುಚಾಟ ಕೇಳಿಯೇ ನೀನು ಸತ್ತು ಹೋಗುವೆ ಎಂದು ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಖ್ಯಾತಿ ಬೇರೆ ಆಯ್ಕೆ ಇಲ್ಲದೆ ಮ್ಯಾಂಡ್ರೆಕ್ ರೂಟನ್ನು ಹುಡುಕಾಡ್ತಾಳೆ. ಕೆಲ ಸಮಯದಲ್ಲಿಯೇ ಖ್ಯಾತಿ ಆ ರೂಟನ್ನು ಹುಡುಕಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಸ್ನೇಹಿತರೆ, ಮ್ಯಾಂಡ್ರೆಕ್ ಎಂದರೆ ಮಾನವನ ರೀತಿಯಿರುವ ಒಂದು ಜೀವಂತ ರೂಟ್ ಆಗಿದೆ. ಈ ಮ್ಯಾಂಡ್ರೆಕ್ನಲ್ಲಿ ಹೀಲಿಂಗ್ ಪವರ್ ಇದ್ದು ಇದರಿಂದ ಅಮರತ್ವ ಪಡೆಯುವ ಸಾಧ್ಯತೆ ಕೂಡ ಇದೆ. ಈ ಮ್ಯಾಂಡ್ರೆಕ್ ಅನ್ನು ನಾವು ಹ್ಯಾರಿ ಪಾಟರ್ ಮೂವಿಯಲ್ಲಿಯೂ ನೋಡಬಹುದಾಗಿದೆ. ನಂತರ ಮೇರಿ ಆ ಮ್ಯಾಂಡ್ರೆಕ್ ರೂಟ್ಗೆ ಸತ್ತ ಮಕ್ಕಳ ಬ್ಲಡ್ ಅನ್ನು ಮಿಕ್ಸ್ ಮಾಡಿ ಒಂದು ರಿಚುವಲ್ ಮಾಡಿ ಹಾಗೆಯೇ ಅದರಿಂದ ಒಂದು ರೀತಿಯ ಜ್ಯೂಸನ್ನು ತಯಾರಿಸ್ತಾಳೆ. ಈ ಮ್ಯಾಂಡ್ರೆಕ್ ಜ್ಯೂಸ್ಗಾಗಿಯೇ ಈ ಮೇರಿ ಹಾಗೂ ಥಾಮಸ್ ಜನರನ್ನು ಕಿಡ್ನಾಪ್ ಮಾಡುತ್ತಿದ್ದರು ಹಾಗೆ ಮಕ್ಕಳನ್ನು ಬಲಿ ಕೊಡುತ್ತಿದ್ದರು. ಆಗ ಹೀಲಿಂಗ್ ಪವರ್ ಇರುವ ಆ ಜ್ಯೂಸನ್ನು ಮೇರಿ ತಾನು ಕುಡಿದು ಥಾಮಸ್ಗೂ ಕುಡಿಸಿ ಕೊನೆಗೆ ಖ್ಯಾತಿಗೂ ಕೂಡ ಬಲವಂತವಾಗಿ ಕುಡಿಸುತ್ತಾಳೆ. ಏಕೆಂದರೆ ಈ ಖ್ಯಾತಿ ತನ್ನ ಮಗನ ಜೊತೆ ಶಾಶ್ವತವಾಗಿ ಇಲ್ಲಿಯೇ ಇರಲಿ ಎಂದು. ಆಗ ನಮಗೆ ಗೊತ್ತಾಗುತ್ತೆ ಈ ಥಾಮಸ್ಗೆ ಯಾವುದೋ ಕಾಯಿಲೆ ಇದೆ. ಆ ಕಾಯಿಲೆಯನ್ನು ಗುಣ ಮಾಡುವುದಕ್ಕೇನೆ ಈ ಮೇರಿ ಮ್ಯಾಂಡ್ರೆಕ್ ರಿಚುವಲ್ ಮಾಡುತ್ತಿರುವುದು ಎಂದು. ರಾತ್ರಿಯೆಲ್ಲ ಖ್ಯಾತಿಗೆ ವಾಂಡರಿಂಗ್ ಮ್ಯಾನ್ನ ಕನಸು ಬಂದು ಅತಿಯಾಗಿ ಹೆದರಿಕೊಳ್ತಾಳೆ. ಅದೇ ಭಯದಿಂದ ಎಚ್ಚರವಾದಾಗ ಬೆಳಗ್ಗೆಯಾಗಿರುತ್ತೆ. ನೋಡಿದರೆ ಗಾಯವಾಗಿದ್ದ ಆಕೆಯ ಕಾಲು ಮ್ಯಾಂಡ್ರೆಕ್ ಜ್ಯೂಸ್ನಿಂದ ಪೂರ್ತಿಯಾಗಿ ಗುಣವಾಗಿರುತ್ತೆ. ಆಗ ಖ್ಯಾತಿ ಅಲ್ಲಿಂದ ಓಡೋಗಲು ನೋಡಿದಾಗ ಅವಳನ್ನು ಹಿಡಿಯಲು ಮೇರಿ ಹಾಗೂ ಥಾಮಸ್ ಪ್ರಯತ್ನ ಪಡ್ತಾರೆ. ಈ ಸಮಯದಲ್ಲೇ ಮ್ಯಾಂಡ್ರೆಕ್ ಜ್ಯೂಸ್ ಇದ್ದ ಜಾರ್ ಕೆಳಗೆ ಬಿದ್ದು ಹೊಡೆದೋಗುತ್ತೆ. ಅದನ್ನು ನೋಡಿದ ಥಾಮಸ್ ಜೋರಾಗಿ ಅಳುತ್ತಾ ಕಿರುಚಾಡ್ತಾನೆ. ಆಗ ಅವರು ಮೇರಿಯನ್ನು ಒಂದು ಕಡೆ ಲಾಕ್ ಮಾಡ್ತಾರೆ. ಎತ್ತ ಸತ್ತ ಶಾನ್ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡುತ್ತಿದ್ದ ಜೇಸನ್ ಅವನಿದ್ದ ರೂಮ್ಗೆ ಹೋಗ್ತಾನೆ. ಹೋದ ಆ ರೂಮ್ನ ಎದುರಿನ ರೂಮ್ನಲ್ಲಿಯೇ ಡೆಮೋನಿಕ್ ವುಡ್ ಸಿಂಬಲ್ ಇರುವುದು ನೋಡಿ ಇದು ಯಾರ ರೂಮ್ ಎಂದು ವಿಚಾರಿಸ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಇದು ಮೇರಿಯ ಮಗನಾದ ಥಾಮಸ್ ಎಂದು. ಆಗ ಆ ರೂಮ್ ಡೋರನ್ನು ಓಪನ್ ಮಾಡಿದಾಗ ಅದರಲ್ಲೇ ವಿಚ್ ಕ್ರಾಫ್ಟ್, ಡಿಮೋನಿಕ್ ಸಿಂಬಲ್ಸ್ ಹಾಗೂ ಮಕ್ಕಳನ್ನು ಬಲಿ ಕೊಡುವ ಸಿಂಬಲ್ಸ್ ಹಾಗೆಯೇ ಮ್ಯಾಂಡ್ರಕ್ನ ಬಗ್ಗೆಯೇ ಆ ರೂಮ್ ತುಂಬಿ ಹೋಗಿರುತ್ತೆ. ಆಗ ಜೇಸನ್ಗೆ ಗೊತ್ತಾಗುತ್ತೆ ಮಕ್ಕಳ ಹಾಗೂ ಈ ಟೌನ್ನ ಜನರ ನಿಗೂಢ ಸಾವಿಗೆ ಕಾರಣ ಈ ಥಾಮಸ್ ಹಾಗೂ ಮೇರಿಯೇ ಎಂದು. ಈ ಸಾಕ್ಷಿ ಸಿಕ್ಕ ಕೂಡಲೇ ಜೇಸನ್ ಮೇರಿಯ ಮನೆಗೆ ಹೋಗ್ತಾನೆ. ಇತ್ತ ವಾಂಡರಿಂಗ್ ಮ್ಯಾನ್ ಖ್ಯಾತಿಯ ಮಗನಾದ ಲೋಕ್ನನ್ನೇ ಕಿಡ್ನಾಪ್ ಮಾಡಿಕೊಂಡು ಮೇರಿಯ ಬಳಿ ಕರೆದುಕೊಂಡು ಹೋಗುತ್ತೆ. ಸ್ನೇಹಿತರೆ, ಮ್ಯಾಂಡ್ರಿಕ್ ರಿಚುವಲ್ ಮಾಡಲು ಮಕ್ಕಳ ಬಲಿ ಅವಶ್ಯವಾಗಿರುವುದರಿಂದಲೇ ಮೇರಿ ಮಕ್ಕಳನ್ನು ವಾಂಡರಿಂಗ್ ಮ್ಯಾನ್ ಮೂಲಕ ಕಿಡ್ನಾಪ್ ಮಾಡಿಸುತ್ತಿರುವುದು. ಇತ್ತ ಖ್ಯಾತಿ ಕೈಗೆ ಹಾಕಿದ್ದ ಹಗ್ಗದಿಂದ ಫ್ರೀಯಾಗಿ ಆ ಮನೆಯಿಂದಲೇ ತಪ್ಪಿಸಿಕೊಂಡು ಹೊರಬರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೇಸನ್ ಗನ್ ಹಿಡಿದು ಮೇರಿ ಮುಂದೆ ಬರ್ತಾನೆ. ಆದರೆ ಹಿಂದೆಯಿಂದ ಬಂದ ಬೆಲ್ ಅವನಿಗೆ ಸ್ಟ್ಯಾಬ್ ಮಾಡ್ತಾನೆ. ಸ್ನೇಹಿತರೆ, ಬೆಲ್ ಖ್ಯಾತಿಗೆ ಹೇಳಿದ್ದ ಮೇರಿಯ ಬಾಯ್ ಫ್ರೆಂಡ್ ಈ ಬೆಲ್ಲೇ ಆಗಿರುತ್ತಾನೆ. ಈ ಬೆಲ್ ಕೂಡ ಇವಳ ರಿಚುವಲ್ನಲ್ಲಿ ಭಾಗಿಯಾಗಿರ್ತಾನೆ. ಆದರೆ ಮೇರಿ ಇನ್ನು ಮುಂದೆ ನನಗೆ ನಿನ್ನ ಅವಶ್ಯಕತೆ ಇಲ್ಲವೆಂದು ಅವನನ್ನು ಕೂಡ ಸಾಯಿಸಿ ಬಿಡ್ತಾಳೆ. ಅವಳು ಮಾಡಿದ ಕೊಲೆಯನ್ನು ನೋಡಿದ ಖ್ಯಾತಿ ಹೆದರಿ ಕಾಡಿನ ಬಳಿ ಓಡಿ ಹೋಗ್ತಾಳೆ. ಹೋದ ಅವಳಿಗೆ ತನ್ನ ಮಗ ಲೋಕ್ನನ್ನು ಕರೆದುಕೊಂಡು ಹೋಗುತ್ತಿರುವ ವಾಂಡರಿಂಗ್ ಮ್ಯಾನ್ ಕಂಡು ಅತಿಯಾಗಿ ಗಾಬರಿಯಾಗ್ತಾಳೆ. ಆಗ ಆಕೆ ಅಲ್ಲಿಯೇ ಸಿಕ್ಕಿದ ಮರದ ತುಂಡಿನಿಂದ ವಾಂಡರಿಂಗ್ ಮ್ಯಾನ್ಗೆ ಅತಿಯಾಗಿ ಹೊಡೆಯುತ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ವಾಂಡರಿಂಗ್ ಮ್ಯಾನ್ ವೇಷ ಹಾಕಿಕೊಂಡು ಮಕ್ಕಳನ್ನು ಕಿಡ್ನಾಪ್ ಮಾಡುತ್ತಿದ್ದಿದ್ದು ಥಾಮಸ್ ಎಂದು. ಈ ರೀತಿಯಾಗಿ ಖ್ಯಾತಿ ತನ್ನ ಮಗನನ್ನು ಕಾಪಾಡಿಕೊಳ್ತಾಳೆ. ನಂತರ ಊರ ಜನರಿಗೆ ಈ ವಿಷಯ ಗೊತ್ತಾಗಿ ಥಾಮಸ್ನನ್ನು ಅವರು ಹಿಡಿದು ಅದೇ ಕಾಡಿನಲ್ಲಿ ನೇಣು ಹಾಕಿ ಸಾಯಿಸ್ತಾರೆ. ನಂತರ ಮೇರಿಯನ್ನು ಕೂಡ ಕೊಲ್ಲಲು ಎಲ್ಲರೂ ತಯಾರಾಗಿ ಅವಳ ಮನೆಗೆ ಹೋಗ್ತಾರೆ. ಹೋಗಿ ನೋಡಿದರೆ ಮೇರಿ ತಪ್ಪಿಸಿಕೊಂಡು ಓಡಿ ಹೋಗಿರ್ತಾಳೆ. ಅವಳ ಮನೆಯ ಬಳಿಯ ಜೇಸನ್ ಹಾಗೂ ಬೆಲ್ನ ಶವ ಕಾಣುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನಲ್ಲಿ ನಾವು ಜೇಸನ್ನ ಮನೆಯಲ್ಲಿರುವ ಖ್ಯಾತಿ ಹಾಗೂ ಲೋಕನ್ನು ನೋಡ್ತೀವಿ. ಅಲ್ಲಿಯೇ ಇರುವ ಜೇಸನ್ನ ಎರಡನೇ ಹೆಂಡತಿಗೆ ಮಗುವಾಗಿರುತ್ತೆ. ಮೇರಿ ಆ ಟೌನನ್ನು ಬಿಟ್ಟು ಹೋದಾಗಿನಿಂದ ಆ ಟೌನ್ನಲ್ಲಿ ಯಾವುದೇ ನಿಗೂಢ ಸಾವುಗಳಾಗದೆ ಎಲ್ಲರೂ ನೆಮ್ಮದಿಯಿಂದ ಇರುತ್ತಾರೆ. ಹೀಗೆ ಮೇರಿಯ ತೊಂದರೆ ಮುಗಿದೋಯಿತು ಎಂದುಕೊಳ್ಳುವಾಗ ನಮಗೆ ಒಂದು ಕಡೆ ನೇಕೆಡ್ ಆಗಿ ರಿಚುವಲ್ ಮಾಡುತ್ತಿರುವ ಮೇರಿ ಕಾಣ್ತಾಳೆ. ಮೇರಿ ಯಾವುದೋ ಕೆಟ್ಟ ಕೆಲಸ ಮಾಡುತ್ತಿದ್ದಾಳೆ ಎಂಬ ಫೇಲ್ ಖ್ಯಾತಿಗೂ ಆದ ಕೂಡಲೇ ಮ್ಯಾಂಡ್ರಕ್ ಮೂವಿಯನ್ನು ಎಂಡ್ ಮಾಡಲಾಗಿದೆ.